ಶುಭೋದಯ ವಿದ್ಯಾರ್ಥಿಗಳೇ, ನಾವು ಮುಂದಿನ ದಿನ ಡಾಕ್ಟರ್ ರಾಜ್ಕುಮಾರ್ ಪಾಠದ ಅಭ್ಯಾಸ ಭಾಗವನ್ನು ನೋಡ್ತಾ ಇದ್ದೀವಿ. ಆ ಒಂದು ಪಾಠದ ಅಭ್ಯಾಸ ಭಾಗವನ್ನು ನೋಡುವಾಗ ಅದರಲ್ಲಿ ಬರುವಂತ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗಾಗಲೇ ನಾವು ಬರೆದಿದ್ದೇವೆ. ಅದರ ಜೊತೆಗೆ ಎರಡು ಮೂರು ವಾಕ್ಯದ ಪ್ರಶ್ನೆಗಳಲ್ಲಿ ಒಂದು ಮತ್ತು ಎರಡನೆಯ ಪ್ರಶ್ನೆಯ ಉತ್ತರಗಳನ್ನು ನೋಡಿದ್ದೇವೆ. ಇವತ್ತಿನ ದಿನ ಮುಂದುವರೆದ ಭಾಗದಲ್ಲಿ ಮೂರರಿಂದ ಆರನೆಯ ಪ್ರಶ್ನೆಯವರೆಗಿನ ಉತ್ತರಗಳನ್ನು ನೋಡೋಣ. ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಬಾಲ್ಯದಲ್ಲಿ ಮುತ್ತುರಾಜನಿಗೆ ಒದಗಿದ ಅನುಭವಗಳು ಯಾವುವು? ಬಾಲ್ಯದಲ್ಲಿ ಹಳ್ಳಿಯಲ್ಲಿ ಜನಿಸಿದಂತ ಮುತ್ತುರಾಜನಿಗೆ ಒದಗಿದಂತ ಅನುಭವಗಳು ಯಾವುವು ಅನ್ನುವಂತಹ ಪ್ರಶ್ನೆಗೆ ನಾವು ಈ ಉತ್ತರಗಳನ್ನು ಬರೆಯಬೇಕು. ಮುತ್ತುರಾಜನಿಗ ಬಹುತೇಕ ಬಾಲ್ಯವು ದೊಡ್ಡ ಗಾಜಿನೂರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲೇ ಕಳೆಯಿತು. ಹಳ್ಳಿಯಲ್ಲಿ ಜನಿಸಿದ ಮುತ್ತುರಾಜನಿಗೆ ಬಡತನ, ಹಸಿವು, ಜಗಳ, ಜಾತ್ರೆ, ಪೂಜೆ, ಉತ್ಸವ, ಹೊಲ, ತೋಟ, ಕಾಡು, ತೊರೆ, ಬಂಧು ಬಳಗ, ತಾಯಿಯ ವಾತ್ಸಲ್ಯಧಾರೆಯ ಅನುಭವಗಳು ಒದಗಿದವು. ಹಳ್ಳಿಯಲ್ಲಿರ್ತಕ್ಕಂಥ ಜನರ ಜೀವನಕ್ಕೆ ಒದಗುವ ಅನುಭವಗಳು ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಸಹಿತ ಒದಗಿದ್ದವು. ಇಲ್ಲಿ ಬಡತನ, ಹಸವು, ಜನ ಜಗಳ, ಜಾತ್ರೆ, ತಾಯಿಯ ವಾತ್ಸಲ್ಯ, ಬಂಧು ಬಳಗ ಇವೆಲ್ಲದರ ಅನುಭವವನ್ನು ಇಲ್ಲಿ ರಾಜ್ಕುಮಾರ್ ಅವರು ಬರೆದಿರುವುದರಿಂದ ಆ ಹಳ್ಳಿಯಲ್ಲಿ ಅವರು ಪಡೆದಂಥ ಅನುಭವಗಳನ್ನು ನಾವು ಉತ್ತರ ರೂಪದಲ್ಲಿ ಬರೆಯಬೇಕಾಗುತ್ತದೆ. ಪ್ರಶ್ನೆ ನಾಲ್ಕು. ರಂಗಭೂಮಿಯೊಂದಿಗೆ ರಾಜ್ಕುಮಾರ್ ಅವರ ಬಾಂಧವ್ಯ ಯಾವ ಬಗೆಯ? ಈ ಚಿತ್ರರಂಗಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಈ ರಂಗಭೂಮಿ ಅಥವಾ ನಾಟಕ ರಂಗದಲ್ಲಿ ಕೆಲಸವನ್ನು ಮಾಡಿದರು. ಆ ಕೆಲಸ ಮಾಡಿದಂತ ಒಂದು ಅನುಭವವನ್ನು, ಅಥವಾ ಕೆಲಸ ಮಾಡಿದಂತ ಒಂದು ಸಮಯದಲ್ಲಿ ಅವರು ಅದರೊಂದಿಗೆ ಹೊಂದಿದಂತಹ ಸಂಬಂಧವನ್ನು ಅವರಿಗೆ ಉತ್ತರಿಸಬೇಕಾಗುತ್ತೆ. ರಂಗಭೂಮಿಯು ರಾಜ್ಕುಮಾರ್ ಅವರ ಮೊದಲು ಆರಂಭೋದವಾಗಿತ್ತು. ಆರಂಭೋದವ ಅಂತಂದ್ರೆ ಅವರು ಕೆಲಸ ಮಾಡಿದಂತ ಮೊದಲ ಕ್ಷೇತ್ರವಾಗಿತ್ತು, ಅಥವಾ ಅವರು ಬೆಳೆದಂತ ಒಂದು ಬಯಲಾಗಿತ್ತು. ಆರಂಭವಾಗಿತ್ತು. ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಬಾಲ ಕಲಾವಿದನಾಗಿ ಸೇರಿ ಸಖಿ ಸೇವೆಗೆ ಪಾತ್ರ ಮಾಡುವ ಮೂಲಕ ವೃತ್ತಿ ಜೀವನ ಆರಂಭಿಸಿದರು. ನಂತರ ಸುಬ್ಬಯ್ಯ ನಾಯ್ಡುರವರ ಶ್ರೀ ಸಾಹಿತ್ಯ ಸಂಪದ್ಯ ಎಂಬ ನಾಟಕ ಸಂಸ್ಥೆಗೆ ಸೇರಿ ಮುಖ್ಯ ಪುರುಷ ಪಾತ್ರಗಳನ್ನು ಮಾಡಿದರು. ಪ್ರಾರಂಭದಲ್ಲಿ ಇವರು ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಭಾಗವಹಿಸಿತ್ವ ಸೇರಿ ಬಾಲ ಕಲಾವಿದನಾಗಿ ಸೇರಿ ಸಖಿ ಮತ್ತು ಸೇವಕ್ಕೆ ಸ್ತ್ರೀ ಪಾತ್ರಗಳನ್ನು ಮಾಡ್ತಾ ಇದ್ರು. ತದನಂತರ ಈ ಸುಬ್ಬಯ್ಯ ನಾಯ್ಡು ಅವರ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಎಂಬ ನಾಟಕ ಸಂಸ್ಥೆಯನ್ನು ಸೇರಿದ ನಂತರ ಇವರಿಗೆ ಪ್ರಧಾನ ಪಾತ್ರಗಳು ಅಥವಾ ಮುಖ್ಯ ಪುರುಷ ಪಾತ್ರಗಳು ದೊರೆತವು. ಅದನ್ನು ನಾವು ಇಲ್ಲಿ ಉತ್ತರ ರೂಪದಲ್ಲಿ ನೋಡಬೇಕಾಗುತ್ತದೆ. ಪ್ರಶ್ನೆ ಐದು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ದೊರೆತ ಪ್ರಶಸ್ತಿಗಳು ಯಾವುವು? ಇಲ್ಲಿ ಸರ್ಕಾರ ಇವರು ನಾಟಕ ರಂಗದಲ್ಲಿ ಮತ್ತು ಸಿನಿಮಾ ರಂಗದಲ್ಲಿ ಅಭಿನಯಿಸಿದಂತ ಕಲೆಯನ್ನು ಕಂಡು ಇವರಿಗೆ ಸಾಕಷ್ಟು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಅಂತ ಪ್ರಮುಖವಾದಂತಹ ಐದು ಪ್ರಶಸ್ತಿಗಳ ಬಗ್ಗೆ ನಾವು ಇಲ್ಲಿ ಉತ್ತರ ರೂಪದಲ್ಲಿ ಬರೆಯೋಣ. ರಾಜ್ಕುಮಾರ್ ಅವರಿಗೆ ಈ ಕೆಳಗಿನ ಪ್ರಶಸ್ತಿಗಳು ದೊರಕಿವೆ. 1979ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ದೊರೆತಿದೆ. ಇವರ ನಾಟಕ ಅಭಿನಯವನ್ನು ಕಂಡಂತಹ ಮೈಸೂರು ವಿಶ್ವವಿದ್ಯಾಲಯ ಗೌರವಪೂರ್ವಕವಾಗಿ 1979ರಲ್ಲಿ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. 1983ರಲ್ಲಿ ಕೇಂದ್ರ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ ದೊರಕಿದೆ. ಕೇಂದ್ರ ಸರ್ಕಾರವು ಇವರ ಅಭಿನಯವನ್ನು ಗುರುತಿಸುವುದಕ್ಕೋಸ್ಕರ 1983ರಲ್ಲಿ ಪದ್ಮಭೂಷಣ ಅನ್ನುವಂತಹ ಪ್ರಶಸ್ತಿಯನ್ನು ನೀಡಿದೆ. ಮುಂದೆ 1992ರಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿದೆ. 1993ರಲ್ಲಿ ಗುಬ್ಬಿ ವೀರಣ್ಣ ಪ್ರಶಸ್ತಿಯು ಸಹಿತ ಇವರಿಗೆ ದೊರಕಿದೆ. ಇನ್ನು ಸಿನಿಮಾ ರಂಗದಲ್ಲಿ ಅತ್ಯಂತ ಉನ್ನತವಾದಂತಹ ಶ್ರೇಷ್ಠವಾದಂತಹ ಪ್ರಶಸ್ತಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಅದನ್ನು ಸಹಿತ ಇವರು 1995ರಲ್ಲಿ ದ
ದಾದಾ ಸಾಹೇಬ್ ಫಾಲ್ಕೆ ಅನ್ನುವಂತಹ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಐದು ಕಂಬದಂತಹ ಪ್ರಶಸ್ತಿಗಳು ಇವರಿಗೆ ದೊರೆತಿದೆ. ಅವುಗಳನ್ನು ನಿಯುಕ್ತ ರೂಪದಲ್ಲಿ ಬರೆದಿದೆ. ಪ್ರಶ್ನೆ ಆರು, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಭಿಮಾನಿಗಳು ನೀಡಿದ ಬಿರುದುಗಳು ಯಾವುವು? ಅಭಿಮಾನಿಗಳು ರಾಜ್ಕುಮಾರ್ ಅವರಿಗೆ ನೀಡಿರುವ ಬಿರುದುಗಳನ್ನು ಹೆಸರಿಸಿ. ಸರ್ಕಾರವು ಇವರಿಗೆ ಸಾಕಷ್ಟು ಪ್ರಶಸ್ತಿಗಳನ್ನ ಪುರಸ್ಕಾರಗಳನ್ನು ನೀಡಿ ಗೌರವಿಸಿದರೂ ಸಹಿತ ಅಭಿಮಾನಿಗಳು ಸಂಘ ಸಂಸ್ಥೆಗಳು ಕೆಲವೊಂದು ಬಿರುದುಗಳನ್ನು ನೀಡಿ ಇವರನ್ನ ಗೌರವಿಸಿವೆ. ಅತ್ಯಂತ ಪ್ರೀತಿಯಿಂದ ಕೆಲವೊಂದು ಬಿರುದುಗಳನ್ನು ನೀಡಿವೆ. ರಾಜ್ಕುಮಾರ್ ಅವರಿಗೆ ಸರ್ಕಾರವು ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿದರೂ ಅಭಿಮಾನಿಗಳು ಸಂಘ ಸಂಸ್ಥೆಗಳು ಕಲಾ ಕೌಸ್ತುಭ ಗಾನಗಂಧರ್ವ ನಟ ಸಾರ್ವಭೌಮ ಕಲಾ ಕೇಸರಿ ಕನ್ನಡದ ಕಣ್ಮಣಿ ವರನಟ ರಸಿಕರ ರಾಜ ಎಂಬ ಬಿರುದು ನೀಡಿ ಗೌರವಿಸಿ. ಸರ್ಕಾರದ ಜೊತೆಗೆ ಸಂಘ ಸಂಸ್ಥೆಗಳು ಅಭಿಮಾನಿಗಳು ಸಹಿತ ಪ್ರೀತಿಪೂರ್ವಕವಾಗಿ ಅಭಿಮಾನಪೂರ್ವಕವಾಗಿ ಗೌರವಪೂರ್ವಕವಾಗಿ ಈ ಎಲ್ಲ ಬಿರುದುಗಳನ್ನು ನೀಡಿ ಗೌರವಿಸಿವೆ. ಅದನ್ನು ಸಹಿತ ನಾವು ಈ ಉತ್ತರ ರೂಪದಲ್ಲಿ ಬರೆದಿದ್ದೇವೆ. ವಿದ್ಯಾರ್ಥಿಗಳು, ಇವತ್ತಿನ ದಿನ ನಾವು ಎರಡು ಮೂರು ವಾಕ್ಯದ ಈ ಮೂರರಿಂದ ಆರನೇ ಪ್ರಶ್ನೆಗಳಿಗೆ ನಾಲ್ಕು ಪ್ರಶ್ನೆ ಉತ್ತರಗಳನ್ನು ಇದ್ದೇವೆ. ನಾಳಿನ ದಿನ ನಾವು ಐದು ಆರು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡೋಣ. ಇವುಗಳನ್ನು ನಿಮ್ಮ ನೋಟ್ಬುಕ್ನಲ್ಲಿ ಬರೆದುಕೊಂಡು ಚೆನ್ನಾಗಿ ಓದಿ. ಧನ್ಯವಾದಗಳು.